हाय फ्रेंड्स, वेलकम बैक टू सैमसन क्रिएशंस। फ्रेंड्स, नान आगता डिसन के अरे दार तक गंट हाँ नीडल नंबर 10.075 mm स्टार्टिंग अली बट्टे बैक साइड थ्रेड इटको लॉक मोबू बट्टे बैक साइड थ्रेडन फ्रंटे हेल्कु नानी टू टाइम्स लॉक मीनि टू टाइम्स लॉक आदमे नालाकु चैन आता नालाकु चैन एल बरते नोड़को करेक्ट प्लेस लॉक मोबू ಇದಾದಮೇಲೆ ಇವಾಗ ಪಕ್ಕದಲ್ಲಿ ಇನ್ನೊಂದು ಸಲ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಥ್ರೆಡ್ನ ಸ್ವಲ್ಪ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಬೀಡ್ಸ್ ಇನ್ಸರ್ಟ್ ಆದಮೇಲೆ ಬೀಡ್ಸಿಗೆ ಒಂದು ಸಲ ಲಾಕ್ ಮಾಡ್ಕೋಬೇಕು. ಬೀಡ್ಸಿಗೆ ಲಾಕ್ ಆದಮೇಲೆ ಬಟ್ಟೆಗೆ ಒಂದು ಸಲ ಲಾಕ್ ಮಾಡಿ ಇವಾಗ ಆರು ಚೈನ್ನ ತಗೋಬೇಕು. ಫೈವ್ ಸಿಕ್ಸ್ ಆರು ಚೈನ್ ಆದಮೇಲೆ ಅದನ್ನು ಇಲ್ಲಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿರ್ತೀವಲ್ವಾ, ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇವಾಗ ಎರಡು ಚೈನ್ ತಗೋಬೇಕು. ಎರಡು ಚೈನ್ ತಗೊಂಡು ಡಬಲ್ ಕ್ರೋಷದಲ್ಲಿ ಇಲ್ಲಿ ಕಂಬಗಳನ್ನ ಹಾಕ್ತಾ ಹೋಗಬೇಕು. ಆರು ಚೈನ್ ಗ್ಯಾಪಿಗೆ ಕಂಬಗಳನ್ನ ಹಾಕ್ಕೋಬೇಕು. ಒಟ್ಟಿಗೆ ಹತ್ತು ಕಂಬ ಬರುತ್ತೆ ಇಲ್ಲಿ ಡಬಲ್ ಕ್ರೋಷದಲ್ಲಿ. ಟೂ ತ್ರೀ ಫೋರ್ ಆಗಿದೆ. ಫೈವ್ ಸಿಕ್ಸ್ ಇದೇ ರೀತಿ ಒಟ್ಟಿಗೆ ಹತ್ತು ಕಂಬಗಳನ್ನ ತಗೋಬೇಕು. ಫ್ರೆಂಡ್ಸ್, ಇಲ್ಲಿ ಹತ್ತು ಕಂಬಗಳನ್ನ ಹಾಕಿ ಆದಮೇಲೆ ಅದನ್ನು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಬರುತ್ತೆ ಆರ್ಚ್. ಇವಾಗ ಮತ್ತೆ ಒಂದು ಸಿಂಗಲ್ ಕ್ರೋಶ ತಗೋಬೇಕು. ಸಿಂಗಲ್ ಕ್ರೋಶ ತಗೊಂಡು ಬಟ್ಟೆನ ಬ್ಯಾಕ್ ಸೈಡಿಗೆ ಟರ್ನ್ ಮಾಡ್ಕೋಬೇಕು ಈ ರೀತಿ. ಇದಾದಮೇಲೆ ಇಲ್ಲಿ ಇಲ್ಲಿ ಮೇಲ್ಗಡೆ ಕಂಬ ಮೇಲ್ಗಡೆ ಹೋಲ್ ಇರುತ್ತಲ್ವ, ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ ಲಾಕ್ ಆದಮೇಲೆ ಥ್ರೆಡ್ನ ಸ್ವಲ್ಪ ಇಳ್ಕೊಂಡು ಒಂದು ಸ್ಮಾಲ್ ಸೈಜ್ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಇನ್ಸರ್ಟ್ ಆದಮೇಲೆ ಇಲ್ಲಿ ಪಕ್ಕದಲ್ಲಿ ಹೋಲ್ ಇರುತ್ತೆ ಅಲ್ವಾ, ಅಲ್ಲಿಗೆ ಒಂದ್ಸಲ ಲಾಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಮತ್ತೆ ಇನ್ನೊಂದು ಹೋಲಿಗೆ ಲಾಕ್ ಮಾಡ್ತಾ ಇದ್ದೀನಿ ಸಿಂಗಲ್ ಕ್ರೋಷದಲ್ಲಿ. ಆದಮೇಲೆ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಪ್ರತಿ ಹೋಲಿಗೂ ಬೀಡ್ಸ್ ಬೇಡ, ಒಂದು ಹೋಲ್ ಬಿಟ್ಟು ಇನ್ನೊಂದು ಹೋಲಿಗೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಇಲ್ಲಿ ಲಾಕ್ ಆದಮೇಲೆ ಇದಕ್ಕೆ ಒಂದು ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಇವಾಗ ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಇಲ್ಲಿ ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಷದಲ್ಲಿ. ಮತ್ತೆ ಪಕ್ಕದಲ್ಲಿರೋ ಹೋಲಿಗೆ ಒಂದು ಸಿಂಗಲ್ ಕ್ರೋಷದಲ್ಲಿ ಲಾಕು. ಇದೇ ಥರ ಕಂಟಿನ್ಯೂ ಆಗುತ್ತೆ. ಈಗ ಬೀಡ್ಸ್ನ ಇನ್ಸರ್ಟ್ ಆದಮೇಲೆ ಪಕ್ಕದ ಚೈನ್ ಇರುತ್ತಲ್ವ ಮೇಲ್ಗಡೆ, ಅಲ್ಲಿ ಲಾಕ್ ಮಾಡ್ಕೋಬೇಕು ಹೋಲಿಗೆ. ಇಲ್ಲಿ ನೆಕ್ಸ್ಟು ಮತ್ತೆ ಇನ್ನೊಂದು ಹೋಲಿಗೆ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಇವಾಗ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು. ಇವಾಗ ಒಂದು ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿ ಬರುತ್ತೆ. ನೆಕ್ಸ್ಟು ಇಲ್ಲಿ ಎರಡು ಚೈನ್ ಹಾಕಿರ್ತೀವಲ್ವ ಮೇಲ್ಗಡೆ, ಅಲ್ಲಿ ಮೇಲ್ಗಡೆ ಒಂದು ಲಾಕ್ ಮಾಡ್ಕೋಬೇಕು. ಇವಾಗ ಬಟ್ಟೆನ ಫ್ರಂಟಿಗೆ ತಿರುಗಿಸ್ಕೋಬೇಕು ನೋಡಿ. ಈ ರೀತಿಯಾಗಿ ಇಲ್ಲಿ ನಾವು ಲಾಕ್ ಮಾಡಿರೋದು, ಇಲ್ಲಿ ಎರಡು ಚೈನ್ ಹಾಕಿ ಇರ್ತೀವಲ್ವ ಮೇಲ್ಗಡೆ ಹೋಲು, ಅಲ್ಲಿ ಲಾಕ್ ಮಾಡಿರೋದು. ಇದಾದಮೇಲೆ ಇವಾಗ ಮೂರು ಚೈನ್ ಹಾಕ್ತಾ ಇದ್ದೀನಿ. ಈ ರೀತಿ ಮೂರು ಚೈನ್ ಹಾಕಿ ಇಲ್ಲಿ ಒಂದು ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿರ್ತೀವಲ್ವ ಬೀಡ್ಸ್ ಆದಮೇಲೆ, ಪ್ರತಿ ಬೀಡ್ಸ್ ಸೆಂಟ್ರಲ್ಲಿ ಅಲ್ಲಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು.
ಇವಾಗ ಮತ್ತೆ ಮೂರು ಚೈನ ತಗೋಬೇಕು. ಮೂರು ಚೈನ್ ತಗೊಂಡು ಇಲ್ಲಿ ಈ ಬೀಡ್ ಸೆಂಟ್ರಲ್ಲಿ ಒಂದು ಗ್ಯಾಪಲ್ಲಿ ನಾವು ಲಾಕ್ ಮಾಡ್ಕೋಬೇಕು ಸಿಂಗಲ್ ಕ್ರೋಷದಲ್ಲಿ. ಮತ್ತೆ ಮೂರು ಚೈನು ಇಲ್ಲಿ ಸೆಂಟ್ರಲ್ಲಿ ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ ಮೂರು ಚೈನ್ ಹಾಕ್ಕೋಬೇಕು. ಇಲ್ಲಿ ಸೆಂಟ್ರಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ಮೂರು ಚೈನ್ ಹಾಕಿ ಇಲ್ಲಿ ಲಾಸ್ಟಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಅಲ್ಲಿ ಒಂದು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದನ್ನು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ನೋಡಿ ಈ ರೀತಿ ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಈ ರೀತಿಯಾಗಿ ಸ್ಲ್ಯಾಂಟಿಂಗ್ ಆರ್ಚ್ ಬರುತ್ತೆ ನಮಗೆ ನೋಡಿ. ತುಂಬಾ ಸಿಂಪಲ್ ಡಿಸೈನ್ ಇದು. ಇದಾದಮೇಲೆ ಇವಾಗ ಮತ್ತೆ ನಾಲ್ಕು ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು. ಮತ್ತು ಒಂದು ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ಬೀಡ್ಸ್ನ ಸ್ವಲ್ಪ ಮೇಲುಗಡೆ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ಥರ ಬೀಡ್ಸ್ನ ಯೂಸ್ ಮಾಡ್ಕೊಳ್ಳಿ. ಇದನ್ನು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡಿ ಮತ್ತೆ ಆರು ಚೈನ್ನ ಇಲ್ಲಿ ಸಿಂಗಲ್ ಕ್ರೋಷದಲ್ಲಿ ಲಾಕ್ ಮಾಡಿರ್ತೀವಲ್ವಾ ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇವಾಗ ಎರಡು ಚೈನ್ ತಗೋಬೇಕು. ಎರಡು ಚೈನ್ ಆದಮೇಲೆ ಮತ್ತೆ ಡಬಲ್ ಕ್ರೋಷದಲ್ಲಿ ಇಲ್ಲಿ ಆರು ಚೈನ್ ಗ್ಯಾಪಿಗೆ ಒಟ್ಟಿಗೆ ಈ ರೀತಿ 10 ಕಂಬನ ಹಾಕ್ಕೋಬೇಕು. 10 ಕಂಬ ಹಾಕಿ ಮತ್ತೆ ಇಲ್ಲಿ ಲಾಕ್ ಮಾಡಿಕೊಂಡು ಎಲ್ಲಿ ಬರುತ್ತೆ ಅಲ್ಲಿ ಮತ್ತೆ ಒಂದು ಸಿಂಗಲ್ ಕ್ರೋಷ ತಗೊಂಡು ಬಟ್ಟೆನ ಬ್ಯಾಕ್ ತಿರುಗಿಸಿ ಈ ರೀತಿ ಬೀಡ್ಸ್ನ ಹಾಕ್ತಾ ಹೋಗಬೇಕು. ಮೇಲುಗಡೆ 1 ಕಂಬ ಬಿಟ್ಟು 1 ಕಂಬಕ್ಕೆ ಬೀಡ್ಸ್ನ ಇನ್ಸರ್ಟ್ ಮಾಡಬೇಕು. ಇಲ್ಲಿ ಎಂಡ್ ಆದಮೇಲೆ ಲಾಕ್ ಮಾಡಿಕೊಂಡು ಮತ್ತೆ ಫ್ರಂಟಿಗೆ ಬಟ್ಟೆನ ತಿರುಗಿಸಿ 3 ಚೈನ್ ಹಾಕಿ ಈ ಸೆಂಟರ್ ಗ್ಯಾಪಿಗೆ ಒಂದೊಂದು ಲಾಕ್ನ ಮಾಡ್ತಾ ಹೋಗಬೇಕು. ಇದೇ ರೀತಿ ಡಿಸೈನು ಕಂಟಿನ್ಯೂ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ನೋಡಿ ಇಲ್ಲಿ ಬೀಡ್ಸ್ ಎಲ್ಲ ಇನ್ಸರ್ಟ್ ಮಾಡಿದ್ದೀನಿ. ಇಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ 2, 3, 4 ಚೈನ್ ಹಾಕಿ 4 ಚೈನ್ನ ಇಲ್ಲಿ ಲಾಕ್ ಮಾಡ್ಕೋಬೇಕು ಬಟ್ಟೆಗೆ. ಲಾಸ್ಟಲ್ಲಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡಿ ಒಂದೆರಡು ಇಲ್ಲ ಒಂದು 3 ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಈ ರೀತಿ ಥ್ರೆಡ್ನ ಹಿಡ್ಕೊಂಡ್ರೆ ಡಿಸೈನು ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಆರ್ಚ್ ಎಲ್ಲ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ. ಈ ಪ್ಲೇಸಲ್ಲಿ ಕುಚ್ಚನ್ನ ಕಟ್ಕೋಬೇಕು ಫ್ರೆಂಡ್ಸ್. ನೋಡಿ ತುಂಬ ಈಸಿ ಇದೆ, ಬೇಗ ಮಾಡಿ ಮುಗಿಸ್ಕೋಬೋದು. ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸ್ಲ್ಯಾಂಟಿಂಗ್ ಆರ್ಚ್ ಇದು. ಓಕೆ ಫ್ರೆಂಡ್ಸ್, ಇದಕ್ಕೆ ಕುಚ್ಚು ಕಟ್ಟಿ ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ, ಕುಚ್ಚನ್ನೂ ಕಟ್ಕೊಂಡಿದ್ದೀನಿ. ಕುಚ್ಚಿಗೆ ನಾನು 80 ಸ್ಟ್ಯಾಂಡ್ಸ್ ತಗೊಂಡಿದ್ದೀನಿ. ತುಂಬ ಈಸಿ ಇದೆ ಫ್ರೆಂಡ್ಸ್, ಆರಾಮಾಗಿ ಮಾಡ್ಬೋದು. ಬಿಗಿನರ್ಸ್ ಕೂಡ ತುಂಬ ಚೆನ್ನಾಗೂ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ ಫ್ರೆಂಡ್ಸ್. ಇದಕ್ಕೆ ಚಾರ್ಜ್ ಬಂದು 400-500 ತನಕ ಮಾಡ್ಕೋಬೋದು. ಇನ್ನೂ ಗ್ರ್ಯಾಂಡ್ ಲುಕ್ ಕಾಣಬೇಕು ಅಂದರೆ ಈ ಪ್ಲೇಸಲ್ಲಿ ಒಂದು ಸ್ಟೋನ್ ಚೈನ್ನ ಅಂಟಿಸ್ಕೋಬೋದು, ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹೊಸದಾಗಿ ನನ್ನ ಚಾನಲನ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್.